ಇವರ ಅಧ್ಯಕ್ಷತೆಯಲ್ಲಿ ಲಾಹೋರಿನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಐಎನ್ಸಿಯ ಗುರಿ ಪೂರ್ಣ ಸ್ವರಾಜ್ಯ ಎಂದು ಘೋಷಿಸಲಾಯಿತು ನೋಡಿ ಜವಾಹರ್ಲಾಲ್ ನೆಹರು ಸಿ ಆರ್ ದಾಸ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಗೋಪಾಲಕೃಷ್ಣ ಗೋಖಲೆ ಗೆಳೆಯರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಜವಾಹರ್ ಲಾಲ್ ಜವಾಹರ್ಲಾಲ್ ನೆಹರು ಇವರ ಅಧ್ಯಕ್ಷತೆಯಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಐ ಸಿಯು ಪೂರ್ಣ ಸ್ವರಾಜ್ಯ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಲಾಗುತ್ತದೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ನೋಡೋಣ ಒಂದಿಸಿ ಬರೆಯಿರಿ ನೋಡಿ ಅನಿಬೆಸೆಂಟ್ ಬಾಲಂಗಾರ್ ತಿಲಕ್ ಅರವಿಂದ ಘೋಷ್ ಮಹಾತ್ಮ ಗಾಂಧಿ ಅಂತ ಕೊಟ್ಟಿದ್ದಾರೆ ಏಳಿದರೆ ಇಲ್ಲಿ ಸರಿಯಾದ ಉತ್ತರ ನೋಡಿ ಅನಿಬೆಸೆಂಟ್ ನ್ಯೂ ಇಂಡಿಯಾ ಆಗುತ್ತೆ ಅನಿಬೆಸೆಂಟ್ ನ್ಯೂ ಇಂಡಿಯಾ ಅನಿಬೆಸೆಂಟ್ ನ್ಯೂ ಇಂಡಿಯಾ ಹಾಗೂ ಬಾಲಗಂಗಾಧರ ತಿಲಕ್ ಬಾಲಗಂಗಾಧರ ತಿಲಕ್ ಅವರು ಕೇಸರಿ ಮತ್ತು ಮರಾಠ ಕೇಸರಿ ಮತ್ತು ಮರಾಠ ಬಾಲಗಂಗಾಧರ ತಿಲಕ್ ಕೇಸರಿ ಮತ್ತು ಮರಾಠ ಅರವಿಂದ ಘೋಷ್ ಅರವಿಂದ ಘೋಷ್ ಯಾವುದಾರಪ್ಪ ಬಂದೇ ಮಾತರಂ ಅರವಿಂದ ಘೋಷ್ ಬಂದೇ ಮಾತರಂ ಅಂದರೆ ಈ ಬಂದೇ ಮಾತ್ರಂ ಎನ್ನುವಂಥದ್ದು ಇಂಗ್ಲಿಷ್ ಪತ್ರಿಕೆ ಇಂಗ್ಲಿಷ್ ವಾರಪತ್ರಿಕೆ ಆಗಿರುತ್ತದೆ ಈ ಇಂಗ್ಲಿಷ್ ವಾರಪತ್ರಿಕೆ ಇದು ಸಾವಿರದ ಒಂಬೈನೂರ ಐದರಲ್ಲಿ ಸಾವಿರದ ಒಂಬೈನೂರ ಐದು ಕಲ್ಕತ್ತಾದಲ್ಲಿ ಈ ಬಂದೇ ಮಾತ್ರಂ ಎನ್ನುವಂತಹ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಯಾರು ಪ್ರಾರಂಭಿಸ್ತಾರಪ್ಪ ಅಂದರೆ ಬಿಪಿನ್ ಚಂದ್ರಪಾಲ್ ಅವರು ಪ್ರಾರಂಭಿಸ್ತಾರೆ ಹಾಗೂ ಈ ಬಂದೇ ಮಾತರಂ ಎಡಿಟ್ ಮಾಡಿದ್ದಾವ್ರಪ್ಪ ಅಂದರೆ ಅರವಿಂದ ಘೋಷ್ ಅವರು ಸೊ ಸರಿಯಾದ ಉತ್ತರ ಅರವಿಂದ ಘೋಷ ಅಕಸ್ಮಾತ್ ನಮಗೊಂದು ಪ್ರಶ್ನೆ ಕೇಳಿದ್ರೆ ಏನಪ್ಪ ಅಂದರೆ ವಿಚ್ ಫ್ರೀಡಮ್ ಫೈಟರ್ ಸ್ಟಾರ್ಟ್ ಹೆಡ್ ದ ಬಂದೇ ಮಾತರಂ ನ್ಯೂಸ್ ಪೇಪರ್ ಯಾವ ಸ್ವತಂತ್ರ ಹೋರಾಟಗಾರರು ಬಂದೇ ಮಾತ್ರಂ ಎನ್ನುವಂತಹ ಒಂದು ವಾರಪತ್ರಿಕೆಯನ್ನು ಪ್ರಕಟ ಮಾಡಿರು ಅಂತ ಕೇಳಿದರೆ ಸರಿಯಾದ ಉತ್ತರ ನೀವು ಸ್ಟಾರ್ಟ್ ಮಾಡಿರು ಅಂತ ಕೇಳಿದರೆ ನೀವು ಬಿಪಿನ್ ಚಂದ್ರಪಾಲ್ ಅಂತ ಹಾಕಬೇಕಾಗುತ್ತೆ ಬಿಪಿನ್ ಚಂದ್ರಪಾಲ್ ಹಾಗಾದರೆ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಯಂಗ್ ಇಂಡಿಯಾ ಮಹಾತ್ಮ ಗಾಂಧೀಜಿ ಯಂಗ್ ಇಂಡಿಯಾ ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಗಿರುತ್ತೆ ಆಪ್ಷನ್ಸ್ ಎ ನೆಕ್ಸ್ಟ್ ನೋಡಿ ಗೆಳೆಯರೆ ಕೆಳಗಿನವರಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಕೆಂಪು ಗ್ರಹ ಎಂದು ಕರೆಯುತ್ತೇವೆ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಕೆಂಪು ಗ್ರಹ ಎಂದು ಕರೆಯುತ್ತೇವೆ ನೋಡಿ ಶುಕ್ರ ಗ್ರಹ ಮಂಗಳ ಗ್ರಹ ಭೂಮಿ ಗ್ರಹ ಗುರುಗ್ರಹ ಎಸ್ ಇಲ್ಲಿ ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ಮಂಗಳ ಗ್ರಹ ನಾವು ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತೇವೆ ಯಾವ ಗ್ರಹ ಮಂಗಳ ಗ್ರಹ ನೆಕ್ಸ್ಟ್ ಸಮುದ್ರ ನೀರಿನಲ್ಲಿರುವ ಸಾಮಾನ್ಯ ಉಪ್ಪು ಯಾವುದು ಸಮುದ್ರ ನೀರಿನಲ್ಲಿರುವ ಸಾಮಾನ್ಯ ಉಪ್ಪು ಯಾವುದು ನೋಡಿ ಕ್ಯಾಲ್ಷಿಯಂ ಕಾರ್ಬೋನೇಟ್ ಪೊಟ್ಯಾಷಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಮೆಗ್ನೀಷಿಯಂ ಸಲ್ಫೇಟ್ ಮೆಗ್ನೀಷಿಯಂ ಸಲ್ಫೇಟ್ ಎಸ್ ಗೆಳೆಯರೆ ಇಲ್ಲಿ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ಆಗಿರುತ್ತದೆ ಸೋಡಿಯಂ ಕ್ಲೋರೈಡ್ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಇದು ಸೋಡಿಯಂ ಕ್ಲೋರೈಡ್ ನೆಕ್ಸ್ಟ್ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ನೋಡಿ ಭಾರತದ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸ್ತ್ರೀಯರ ಜನಸಂಖ್ಯೆ ಅಂದಾಜು ಸುಮಾರು ಸುಮಾರು ಸ್ತ್ರೀಯರ ಜನಸಂಖ್ಯೆ ಎಷ್ಟಿರುತ್ತೆ ನೋಡಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಮತ್ತು ಆರು ಕೋಟಿ ಅಂತ ಕೊಟ್ಟಿದ್ದಾನೆ ಗೆಳೆಯರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಮೂರು ಕೋಟಿ ಸರಿಯಾದ ಉತ್ತರ ಮೂರು ಕೋಟಿ ಆಗಿರುತ್ತದೆ ಸರಿಯಾದ ಉತ್ತರ ಮೂರು ಕೋಟಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕವಾಗಿ ಹರಡುವಂತಹ ರೋಗಗಳು ಸಿಫಿಲಿಸ್ ಗೊನೋರಿಯಾ ಏಡ್ಸ್ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದೇನೆ ಇಲ್ಲಿ ಗೆಳೆಯರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೋ ಮೇಲಿನ ಎಲ್ಲವೋ ಅಂದರೆ ಇಲ್ಲಿ ಸಿಫಿಲಿಸ್ಸು ಗೊನೋರಿಯಾ ಮತ್ತು ಹೆಡ್ಸ್ ಈ ಮೂರೂ ಸಮೇತ ಸಿಫಿಲಿಸ್ ಗೊನೋರಿಯಾ ಹೆಡ್ಸ್ ಈ ಮೂರೂ ಸಮೇತ ಲೈಂಗಿಕವಾಗಿ ಹರಡುವಂತಹ ರೋಗಗಳು ನೆಕ್ಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು ಈ ಕೆಳಗೆ ಕೊಟ್ಟಿರತಕ್ಕಂಥ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು ನೋಡಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಮತ್ತು ಬೆಂಗಳೂರು ಅಂತಿದೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ನೆಕ್ಸ್ಟ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೋತ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೋತ್ ಇದು ಯಾರ ಆತ್ಮಚರಿತ್ರೆ ಯಾರ ಆತ್ಮಚರಿತ್ರೆ ನೋಡಿ ರಾಜೇಂದ್ರ ಪ್ರಸಾದ್ ಇಂದಿರಾ ಗಾಂಧಿ ಮಹಾತ್ಮ ಗಾಂಧಿ ಎ ಪಿ ಜೆ ಅಬ್ದುಲ್ ಕಲಾಂ ಎಸ್ ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಯಾವುದಪ್ಪ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೋತ್ ಯಾವ ನದಿ ಯಾವ ನದಿ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದೆ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದೆ ನೋಡಿ ನೇತ್ರಾವತಿ ಶರಾವತಿ ಕಾವೇರಿ ಗೋದಾವರಿ ಅಂತ ಕೊಟ್ಟಿದ್ದಾನೆ ನೇತ್ರಾವತಿ ಶರಾವತಿ ಕಾವೇರಿ ಗೋದಾವರಿ ಗೆಳೆಯರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ನೇತ್ರಾವತಿ ನದಿ ನೇತ್ರಾವತಿ ನದಿಯಿಂದ ಎತ್ತಿನ ಒಳೆ ಯೋಜನೆ ಸಂಬಂಧಿಸಿದೆ ನೆಕ್ಸ್ಟು ಈ ಕೆಳಗಿನವರಲ್ಲಿ ಯಾರು ವ್ಯಂಗ್ಯ ಚಿತ್ರಕಾರಕರೋ ವ್ಯಂಗ್ಯ ಚಿತ್ರಕಾರಕರೋ ನೋಡಿ ಕೆ ಕೆ ಎಬ್ಬಾರ ಉಸ್ತಾದ್ ಫಯಾಜ್ ಖಾನ್ ಕೆ ಎಸ್ ಹೆಗಡೆ ಆರ್ ಕೆ ಲಕ್ಷ್ಮಣ್ ಆರ್ ಕೆ ಲಕ್ಷ್ಮಣ್ ಎಸ್ ಸರಿಯಾದ ಉತ್ತರ ಆರ್ ಕೆ ಲಕ್ಷ್ಮಣ್ ಇಲ್ಲಿ ಕೆ ಕೆ ಅಬ್ಬಾರ ಸಮೇತ ಆದಂಥ ಚಿತ್ರಕಾರಕರಾಗಿರ್ತಾರೆ ಆದರೆ ಇಲ್ಲಿ ಪ್ರಸಿದ್ಧವಾದ ವ್ಯಂಗ್ಯ ಚಿತ್ರಕಾರಕರು ಅಂದರೆ ಆರ್ ಕೆ ಲಕ್ಷ್ಮಣ್ ನೆಕ್ಸ್ಟು ಯಾರನ್ನು ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ ಯಾರನ್ನು ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ ನೋಡಿ ನಾರ್ಮನ್ ಬೋರ್ಲಾಗ್ ಎಂ ಎಸ್ ಸ್ವಾಮಿನಾಥನ್ ವರ್ಗೀಸ್ ಕುರಿಯನ್ ಎಸ್ ಎ ಪಾಟೀಲ್ ಏಳರೆ ಇಲ್ಲಿ ನಾರ್ಮನ್ ಬೋರ್ಲಾಗ್ ಎನ್ನುವರು ವಿಶ್ವ ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಬೋರ್ಲಾಗ್ ಅವರು ವಿಶ್ವ ಹಸಿರು ಕ್ರಾಂತಿಯ ಪಿತಾಮಹ ಅದೇ ಎಂ ಎಸ್ ಸ್ವಾಮಿನಾಥನ್ ಎಂ ಎಸ್ ಸ್ವಾಮಿನಾಥನ್ ಈತ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ನೆಕ್ಸ್ಟ್ ಮೋಹಿನಿ ಅಟ್ಟಂ ಅಟ್ಟಂ ಎಂಬ ನೃತ್ಯ ರೂಪ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಕರ್ನಾಟಕ ಕೇರಳ ತಮಿಳುನಾಡು ಒಡಿಶಾ ಎಸ್ ಸರಿಯಾದ ಉತ್ತರ ಮೋಹಿನಿ ಅಟ್ಟಂ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ನೃತ್ಯ ನೆಕ್ಸ್ಟ್ ನೋಡಿ ಕರ್ನಾಟಕದ ಕೆಳಗಿನ ಯಾವ ನಗರಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನಾವು ನೋಡಬಹುದು ಸರಿಯಾದ ಉತ್ತರ ಬೆಂಗಳೂರು ಮತ್ತು ಮಂಗಳೂರು ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ನಾವು ಕಾಣಬಹುದು ನೆಕ್ಸ್ಟ್ ನೋಡಿ ಈ ಕೆಳಗೆ ಪಾರ್ಟಿ ಎ ಮತ್ತು ಪಾರ್ಟ್ ಬಿ ಅಂತ ಕೊಟ್ಟಿದರೆ ಅಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದೇ ಇರುವುದನ್ನು ನಾವು ಕಂಡಿಡಬೇಕು ಇಲ್ಲಿ ನೋಡಿ ಫಸ್ಟ್ ಅಂತ ಹೇಳಿದಾನೆ ಬಂಡೀಪುರ ಬಂಡೀಪುರ ಚಾಮರಾಜನಗರ ನಾಗರಹೊಳೆ ಕೊಡಗು ನಾಗರಹೊಳೆ ಕೊಡಗು ಬನ್ನೇರ್ಘಟ್ಟ ಬೆಂಗಳೂರು ಬನ್ನೇರ್ಘಟ್ಟ ಬೆಂಗಳೂರು ಇಲ್ಲಿ ಅಂಶಿ ಉಡುಪಿ ಅಂತ ಕೊಟ್ಟಿದ್ದಾನೆ ಅಂಶಿ ಉಡುಪಿ ಅಂತ ಕೊಟ್ಟಿದ್ದಾನೆ ಅಂಶಿ ಉಡುಪಿಯಲ್ಲ ಅಂಶಿ ಏನಪ್ಪ ಅಂಶಿ ಉತ್ತರ ಕನ್ನಡ ಅಂಶಿ ಉತ್ತರ ಕನ್ನಡ ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂದರೆ ಅಲ್ಲಿ ತಪ್ಪುಕವಾಗಿ ಕೊಟ್ಟಿದ್ದಾರೆ ಅಂಶಿ ಉತ್ತರ ಕನ್ನಡ ಆಗಬೇಕಿತ್ತದು ನೆಕ್ಸ್ಟು ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಚಳಿಗಾಲದ ಅಧಿವೇಶನ ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲದ ಅಧಿವೇಶನ ನಡೆಯೋದು ಅದೇ ಪ್ಲೇಸಲ್ಲಿ ನೋಡಿ ಧಾರವಾಡ ಬೆಳಗಾವಿ ವಿಜಾಪುರ ಮತ್ತು ಮೈಸೂರು ಕೊಟ್ಟಿದ್ದಾನೆ ಸರಿಯಾದ ಉತ್ತರ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಸುವರ್ಣ ವಿಧಾನಸೌಧವನ್ನು ಕಾಣುತ್ತೇವೆ ನೆಕ್ಸ್ಟ್ ಭಾರತದ ಬಹುತೇಕ ಸ್ಥಳಗಳಲ್ಲಿ ಮಳೆಯಾಗುವಂತಹ ತಿಂಗಳು ಯಾವುದು ಡಿಸೆಂಬರಿಂದ ಫೆಬ್ರವರಿ ಮಾರ್ಚ್ನಿಂದ ಮೇ ಜೂನ್ನಿಂದ ಸೆಪ್ಟೆಂಬರ್ ಅಕ್ಟೋಬರ್ನಿಂದ ನವೆಂಬರ್ ಸರಿಯಾದ ಉತ್ತರ ಜೂನಿಂದ ಸೆಪ್ಟೆಂಬರ್ ಜೂನಿಂದ ಸೆಪ್ಟೆಂಬರ್ ಭಾರತದಲ್ಲಿ ಬಹುತೇಕ ಮಳೆಯಾಗುವಂತಹ ತಿಂಗಳು ಯಾವುದು ಜೂನಿಂದ ಸೆಪ್ಟೆಂಬರ್ ನೆಕ್ಸ್ಟ್ ನೋಡಿ ಕೆಳಗಿನ ಯಾವುದು ಸುನಾಮಿ ಉಂಟಾಗಲು ಕಾರಣವಾಗುತ್ತದೆ ಸುನಾಮಿ ಉಂಟಾಗಲು ಕಾರಣವಾಗುತ್ತದೆ ನೋಡಿ ಜ್ವಾಲಾಮುಖಿ ಸುಂಡ್ರಗಾಳಿ ಹಿಮರಾಶಿ ಭೂಕಂಪ ಅಂತ ಕೊಡಿದರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಭೂಕಂಪ ಭೂಕಂಪದಿಂದ ಭೂಮಿಯ ಸಾರಿ ಸಮುದ್ರದ ಅಂತರಾಳದಲ್ಲಿ ಭೂಕಂಪ ಹೆಚ್ಚಾಗೋದ್ರಿಂದ ಆ ಭೂಕಂಪದಿಂದ ಸುನಾಮಿ ಉಂಟಾಗುತ್ತದೆ ಸುನಾಮಿ ಉಂಟಾಗುತ್ತದೆ ನೆಕ್ಸ್ಟ್ ನೋಡಿ ಹದಿನಾಲ್ಕನೇ ಆರ್ಥಿಕ ಸಮಿತಿ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಯಾರೋ ಫೈನಾನ್ಸ್ ಕಮಿಷನ್ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ನ ಅಧ್ಯಕ್ಷರು ಯಾರೋ ನೋಡಿ ವಿಜಯಬಳ್ಳಿ ವೈ ವಿ ರೆಡ್ಡಿ ರಘುರಾಮ್ ರಾಜನ್ ಡಿ ಸುಬ್ಬರಾವ್ ಹೇಳ ಸರಿಯಾದ ಉತ್ತರ ವೈ ವಿ ರೆಡ್ಡಿ ಸರಿಯಾದ ಉತ್ತರ ವೈ ವಿ ರೆಡ್ಡಿ ಹದಿನಾಲ್ಕನೇ ಆರ್ಥಿಕ ಸಮಿತಿ ಫೋರ್ಟೀನ್ತ್ ಫೈನಾನ್ಷಿಯಲ್ ಕಮಿಷನ್ದು ವೈ ವಿ ರೆಡ್ಡಿ ಫಿಫ್ಟೀನ್ತ್ ಹದಿನೈದನೇ ಆರ್ಥಿಕ ಸಮಿತಿಯ ಅಧ್ಯಕ್ಷರು ಎನ್ ಕೆ ಸಿಂಗ್ ಎನ್ ಕೆ ಸಿಂಗ್ ಎನ್ ಕೆ ಸಿಂಗ್ ಹದಿನಾಲ್ಕನೇರು ವೈ ವಿ ರೆಡ್ಡಿ ಹದಿನೈದರೂ ಎನ್ ಕೆ ಸಿಂಗ್ ನೆಕ್ಸ್ಟ್ ನೋಡಿ ಈ ಕೆಳಗಂಡ ಯಾವುದು ಭಾರತದ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಆಗಿರುತ್ತದೆ ಭಾರತದ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಆಗಿರುತ್ತದೆ ನೋಡಿ ಆರ್ ಬಿ ಐ ಸೆಬಿ ಎಫ್ ಎಮ್ ಎಕ್ಸ್ ಐ ಆರ್ ಡಿ ಎ ಸರಿಯಾದ ಉತ್ತರ ಎಸ್ ಸಿ ಬಿ ಐ ಸೆಬಿ ಇದು ಭಾರತದ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಸೆಬಿ ನೆಕ್ಸ್ಟ್ ಕೆಳಗಂಡ ಯಾವುದು ಪರೋಕ್ಷ ತೆರಿಗೆಗೆ ಸಂಬಂಧಿಸಿಲ್ಲ ಅಂದರೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಲ್ಲ ಕೆಳಗೆ ಕೊಟ್ಟಿರತಕ್ಕಂಥದಲ್ಲಿ ಯಾವುದೇ ಒಂದು ಡೈರೆಕ್ಟ್ ಟ್ಯಾಕ್ಸ್ ಇದೆ ಅದು ಯಾವುದೋ ನೋಡಿ ಸರ್ವಿಸ್ ಟ್ಯಾಕ್ಸ್ ಸೇಲ್ಸ್ ಟ್ಯಾಕ್ಸ್ ಸೆಂಟ್ರಲ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಎಸ್ ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಎನ್ನುವಂಥದ್ದು ಇದು ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ಇದು ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಸರ್ವಿಸ್ ಟ್ಯಾಕ್ಸ್ ಸೇಲ್ಸ್ ಟ್ಯಾಕ್ಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಇವೆಲ್ಲ ಪರೋಕ್ಷ ತೆರಿಗೆ ಇವೆಲ್ಲ ಪರೋಕ್ಷ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಇದು ಪ್ರತ್ಯಕ್ಷ ತೆರಿಗೆ ನೆಕ್ಸ್ಟ್ ನೋಡಿ ಉಜ್ವಲ ಈ ಉಜ್ವಲ ಎನ್ನುವಂತಹ ಯೋಜನೆಯ ಉದ್ದೇಶ ಏನನ್ನು ವಿತರಿಸಲು ಈ ಉಜ್ವಲ ಸ್ಕೀಮನ್ನು ಮಾಡಲಾಯಿತು ಎಲ್ ಇ ಡಿ ಬಲ್ಬ್ಗಳನ್ನು ವಿತರಿಸಲು ಅಥವಾ ಕೆರೋಸಿನ್ ಎಲ್ ಪಿ ಜಿ ಬೈಸಿಕಲ್ಸ್ ಎಸ್ ಗೆಳೆಯರೆ ಸರಿಯಾದ ಉತ್ತರ ಎಲ್ ಪಿ ಜಿ ಎಲ್ ಪಿ ಜಿಯ ವಿತರಿಸಲು ಈ ಉಜ್ವಲ್ ಎನ್ನುವಂತಹ ಸ್ಕೀಮನ್ನು ಬಿಡುಗಡೆ ಮಾಡಲಾಯಿತು ಉಜ್ವಲ ಯೋಜನೆ ಯಾವುದನ್ನು ವಿತರಿಸಲು ಎಲ್ ಪಿ ಜಿ ನೆಕ್ಸ್ಟು ಐ ಆರ್ ಎನ್ ಎಸ್ ಎಸ್ ಐ ಆರ್ ಎನ್ ಎಸ್ ಎಸ್ ಎಂಬುದು ಇಂಡಿಯನ್ ಸ್ಯಾಟಲೈಟ್ ಸಿಸ್ಟಮ್ ಆಗಿರುತ್ತದೆ ಈ ಪದ್ಧತಿಯನ್ನು ಈ ಕೆಳಗಂಡ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ ಐ ಆರ್ ಎನ್ ಎಸ್ ಎಸ್ ಅನ್ನು ಯಾವ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ ನೋಡಿ ನ್ಯಾವಿಗೇಷನ್ ಟೆಲಿಕಮ್ಯುನಿಕೇಷನ್ ಸರ್ವೆಲೆನ್ಸ್ ರಿಮೋಟ್ ಸೆನ್ಸಿಂಗ್ ಎಸ್ ಗೆಳೆಯರೆ ಸರಿಯಾದ ಉತ್ತರ ನ್ಯಾವಿಗೇಷನ್ ಐ ಆರ್ ಎನ್ ಎಸ್ ಎಸ್ ಎನ್ನುವಂತಹ ಒಂದು ಸಿಸ್ಟಮನ್ನು ನಾವು ನ್ಯಾವಿಗೇಷನ್ನಲ್ಲಿ ಬಳಸ್ತೇವೆ ನ್ಯಾವಿಗೇಷನ್ ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗೆ ವಿಶೇಷವಾಗಿ ಜಾರಿಗೆ ತರಲಾದ ನಿಯಮ ತ್ರೀ ಸೆವೆಂಟಿ ಒನ್ ಜೆ ಈ ತ್ರೀ ಸೆವೆಂಟಿ ಒನ್ ಜೆ ಕಾಲಂ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಎಷ್ಟು ಹಿಂದುಳಿದ ಜಿಲ್ಲೆಗಳು ಸೇರ್ಪಡೆಗೊಂಡಿವೆ ಅದನ್ನು ಕಲ್ಯಾಣ ಕರ್ನಾಟಕ ಅಂತ ನಾವು ಈಗ ಹೆಸರನ್ನು ಕೊಟ್ಟಿದ್ದೇವೆ ಕಲ್ಯಾಣ ಕರ್ನಾಟಕದ ಭಾಗ ಸರಿಯಾದ ಉತ್ತರ ಏಳು ಜಿಲ್ಲೆಗಳು ಏಳು ಜಿಲ್ಲೆಗಳು ಈ ಏಳು ಜಿಲ್ಲೆಗಳು ಆ ಕಲ್ಯಾಣ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ಜೆ ಕಾಲಂ ಅಡಿಯಲ್ಲಿ ಬರ್ತವೆ ನೆಕ್ಸ್ಟ್ ಪ್ರಸ್ತುತ ಕೇಂದ್ರ ಸರ್ಕಾರದ ಕಾನೂನು ಸಚಿವರು ಯಾರೋ ಪ್ರಸ್ತುತ ಕೇಂದ್ರ ಸರ್ಕಾರದ ಕಾನೂನು ಸಚಿವರು ಯಾರೋ ಸರಿಯಾದ ಉತ್ತರ ಕಿರಣ್ ರಿಜಿಜೋ ಕಿರಣ್ ರಿಜಿಜು ನೆಕ್ಸ್ಟ್ ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಧ್ವನಿತವಾಗಿದೆ ಆರ್ಟಿಕಲ್ ಹದಿನಾಲ್ಕು ಹದಿನಾರು ಹದಿನೆಂಟು ಹತ್ತೊಂಬತ್ತು ಗೆಳೆಯರೆ ಸರಿಯಾದ ಉತ್ತರ ಆರ್ಟಿಕಲ್ ಹತ್ತೊಂಬತ್ತು ಭಾರತ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಪತ್ರಿಕಾ ಸ್ವಾತಂತ್ರ್ಯದ ಧ್ವನಿಯಾಗಿದೆ ಪತ್ರಿಕಾ ಸ್ವಾತಂತ್ರ್ಯದ ಧ್ವನಿಯಾಗಿದೆ ಗೆಳೆಯರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಭಾರತದ ಭಾರತದ ಸಂಸತ್ತು ಭಾರತದ ಸಂಸತ್ತು ಈ ಕೆಳಗಿನವುಗಳಲ್ಲಿ ಸೇರಿಕೊಂಡಿದೆ ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ಆಪ್ಷನ್ಸ್ ಬಿ ಲೋಕಸಭೆ ಆಪ್ಷನ್ ಸಿ ರಾಜ್ಯಸಭೆ ಆಪ್ಷನ್ ಡಿ ಲೋಕಸಭೆ ಮತ್ತು ರಾಜ್ಯಸಭೆ ಏಳರೆ ಈ ಎಪ್ಪತ್ತಾರನೇ ಪ್ರಶ್ನೆಗೆ ಎಪ್ಪತ್ತಾರನೇ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ